ಚುನಾವಣೆ ಹತ್ರ ಇಲ್ಲ, ಈಗಾಗಲೇ ಬಿಟ್ಟು ಬರ್ತಾ ಇದ್ದಾರಲ್ಲ ಕೆಲವು ನಾಯಕರು, ಆಗಲೇ ಬಿಟ್ಟು ಬಂದಿದ್ದಾರೆ ಕೆಲವರು, ಇನ್ನೂ ಅಲ್ಲೇ ಅಸಮಾಧಾನದಿಂದ ಅಲ್ಲಿ ಇದ್ದಾರೆ. ಆಮೇಲೆ ನಾವು ಭಾಳ ಸ್ಪಷ್ಟವಾಗಿ ನಾವು ಹೇಳಿದ್ದೀವಿ, ಯಾರು ನಮ್ಮ ತತ್ವ ಸಿದ್ಧಾಂತವನ್ನು ಒಪ್ಕೊಂಡು ಬರ್ತಾರೆ ಅವ್ರಿಗೆ ಸ್ವಾಗತ, ನಿಮಗೂ ಸ್ವಾಗತ. ಕಬ್ಬುರ್ಗಿ ಅಭ್ಯರ್ಥಿ ಪದೇ ಪದೇ ಒಂದು ಮಾತು ಹೇಳ್ತಾ ಇರುವಂಥದ್ದು, ಫೇರ್ ಆಗಿ ಎಲೆಕ್ಷನ್ ನಡೀಬೇಕು, ಫೇರ್ ಆಗಿ ಎಲೆಕ್ಷನ್ ನಡೀಬೇಕು, ಫ್ರೀ ಆ್ಯಂಡ್ ಫೇರ್ ಆಗಿ ಫ್ರೀ ಆ್ಯಂಡ್ ಫೇರ್ ಏನಕ್ಕೆ ಏನಾಗುತ್ತೆ ಅವ್ರಿಗೆ ಕೇಳಿ. ಈಗ ಹೇಳ್ದಿರೋದು ಆಯ್ತು ಸರ್, ಎಲೆಕ್ಷನ್ ಕಮಿಷನ್ನು ಯಾರ ಅಂಡರ್ ಇದೆ, ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂತ ಹೇಳ್ತಾನೆ, ಹೌದಾ ಇಲ್ಲ? ಮೋದಿಯವರು ಆ ಕಾನ್ಸ್ಟಿಟ್ಯೂಷನಲ್ ಬಾಡಿಯನ್ನು ಡೈಲ್ಯೂಟ್ ಮಾಡಿ ಇನ್ನ ಇಬ್ಬರು ಮೆಂಬರ್ಸ್ ಮಿನಿಸ್ಟರ್ಸ್ನ ಏನೋ ಎಲೆಕ್ಷನ್ ಕಮಿಷನರ್ಸ್ನ ಆಯ್ಕೆ ಮಾಡುವ ನಿಟ್ಟಿನಲ್ಲಿ ಅಸಂವಿಧಾನಿಕವಾಗಿ ತಂದಿಟ್ರು, ಹೌದಾ ಇಲ್ಲ? ಎಲೆಕ್ಷನ್ ಕಮಿಷನ್ನು ಯಾರ ಕೈಗೊಂಬೆ ಆಗಿದೆ, ITED ಯಾರ ಕೈಗೊಂಬೆ ಆಗಿದೆ, CBI ಯಾರ ಕೈಗೊಂಬೆ ಆಗಿದೆ? ಪದೇ ಪದೇ ಇದು ಕಾನೂನು ಸುವ್ಯವಸ್ಥೆ ಹಾಳಾಗಿದೆ, ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ ಆಗಬೇಕಂದ್ರೆ ಸಂಸತ್ರು ಹೇಳಬೇಕು, ಎಲ್ಲ ನಿಮ್ಮ ಕೈನಲ್ಲೇ ಇದೆ, ಮೋದಿ ಕೈಲಿದೆ, ಅಮಿತ್ ಶಾ ಅವ್ರ ಕೈಲಿದೆ. ಅಂದರೆ ಅಮಿತ್ ಶಾ ಅವ್ರು ಏನಾದರೂ ನಿಮ್ಗೆ ಸೋಲ್ಸೋಕ್ಕೆ ಏನಾದರೂ ಪ್ಲ್ಯಾನ್ ಮಾಡಿದಾರಾ, ಅಥವಾ ಮೋದಿಯವ್ರು ನಿಮಗೆ ನಿಮ್ಗೆ ಸೋಲ್ಸೋಕ್ಕೆ ಪ್ಲ್ಯಾನ್ ಮಾಡಿದಾರಾ? ನಮ್ಗೆ ಗೊತ್ತಿಲ್ಲ, ನೀವು ಹೇಳ್ಬೇಕು ತಾನೆ. ಸರಿ, ಕಮಿಷನ್ನವ್ರು ಚೇಂಜ್ ಮಾಡಲ್ವ ಸರ್? ಹಾಂ, ಯಾವ ಆಫೀಸರು ಸ್ಥಳೀಯದವ್ರು ಇರ್ತಾರೆ, ಅಂದರೆ ಲೋಕಲ್ ಇರ್ತಾರೆ, ಯಾರು ಆಫೀಸರ್ಸು ಮೋರ್ ದ್ಯಾನ್ 2 ಇಯರ್ಸ್ ಇರ್ಬೋದು, 5 ಇಯರ್ಸ್ ಇರ್ಬೋದು, ಅವರಿಗೆ ಚೇಂಜ್ ಮಾಡ್ತಾರೆ, ಅದು ಅಷ್ಟೂ ಕಾಮನ್ ಸೆನ್ಸ್ ಇಲ್ವ ಅವರಿಗೆ? ಆಮೇಲೆ ಕಾನೂನು ಸುವ್ಯವಸ್ಥೆ ಯಾಕೆ ಪದೇ ಪದೇ ಹಾಳಾಗಿದೆ ಅಂತ ಹೇಳ್ತಾ ಇದ್ದಾರೆ ಗೊತ್ತಾ ನಿಮಗೆ? ಎಲ್ಲೂ ಕೆಲಸ ಆಗಿಲ್ಲ ಅಲ್ಲ, ಜನ ಮುದ್ಗೆ ಹಾಕ್ತಾ ಇದ್ದಾರೆ ಅವರಿಗೆ. ಅವರು ಮೊನ್ನೆ ಚಿತ್ತಾಪುರ್ನಲ್ಲಿ BJP ಕಾರ್ಯಕರ್ತರೆ ನಮ್ಮ ಚಿಂಚೋಳಿ MPಗೆ ಇಷ್ಟು ದಿನ ಎಲ್ಲಿದ್ರಿ, ಎಲ್ಲಿ ಹೋಗಿದ್ರಿ ಅಂತ ಅವ್ರ ಕಾರ್ಯಕರ್ತರ ಮುದ್ಗೆ ಹಾಕ್ತಿದ್ಗೆ ಕಾನೂನು ಸುವ್ಯವಸ್ಥೆ ಸರಿ ಇಲ್ಲ ಅಂದರೆ ನಾನೇನು ಮಾಡೋಕ್ಕಾಗುತ್ತೆ? ನೀವೇನೂ ಮಾಡಿಲ್ಲ, ನಿಮ್ಮ ಸಾಧನೆ ಶೂನ್ಯ, ನೀವು ಯಾರಿಗೂ ಭೇಟಿಯಾಗಿಲ್ಲ, ಕರೋನಾ ಸಂದರ್ಭದಲ್ಲಿ ತಾವು ಇರಲಿಲ್ಲ ಅಂತ ನಿಮ್ಮ ಕಾರ್ಯಕರ್ತರು ಹೇಳ್ತಾರೆ, ಯಾವುದೇ ಕೆಲಸ ಆಗಿಲ್ಲ ಅಂತ ನಿಮ್ಮ ಕಾರ್ಯಕರ್ತರು ಹೇಳ್ತಾರೆ, ಒಂದು ಬಿಲ್ಡಿಂಗು ನಿಮ್ಮ ಏನು ನಿಮ್ಮ ಪೀರಿಯಡ್ನೆಲ್ಲ ಮಾಡಿಲ್ಲ, ಒಂದು ನೌಕರಿನೂ ಸೃಷ್ಟಿ ಮಾಡಿಲ್ಲ, ಬಂದು ಇರೋ ಯೋಜನೆಗಳೆಲ್ಲ ಕೇಂದ್ರದ ಪುರಸ್ಕೃತ ಯೋಜನೆ ಎಲ್ಲ ವಾಪಸ್ ಹೋಗಿದೆ ಅಂತ ನಿಮ್ಮ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ. ಸೊ ನಿಮಗೆ ಮುತ್ತಿಗೆ ನಿಮ್ಮ ಕಾರ್ಯಕರ್ತರು ಹಾಕಿದ್ರೆ ಅದಕ್ಕೆ ಪಾಪ ಎಲೆಕ್ಷನ್ ಕಮಿಷನನ್ನು ಏನು ಮಾಡ್ತಾರೆ, ಅಥವಾ ನಾನೇನೋ ಏನು ಮಾಡ್ಬೋದು? ಅಂದರೆ ಈ ಉಮೇಶ್ ಜಾಧವ್ ಪ್ರಕಾರ ನಾನು ಎಲೆಕ್ಷನ್ ಕಮಿಷನ್ಗಿಂತ ಪವರ್ಫುಲ್ಲಾ? ಏನು ಪದೇ ಪದೇ ಫ್ರೀ ಆ್ಯಂಡ್ ಫೇರ್ ಫ್ರೀ ಆ್ಯಂಡ್ ಫೇರ್, ಎಲ್ಲ ನಿಮ್ಮಿಂದ ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ ಆಗಬೇಕಾಗಿದೆ, ನನ್ನಿಂದ ಅಲ್ಲ. ಸೊ ನಿಮ್ದು ಏನೇ ದೂರಿದ್ರು ಅಲ್ಲಿ ಕೊಡಿ, ಅಮಿತ್ ಶಾ ಅವ್ರ ಬರಲೇ ಕೊಡಿ, ಅಮಿತ್ ಶಾ ಅವರೆಲ್ಲ ಸರಿಪಡಿಸ್ತಾರೆ.